ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನು ವಶಕ್ಕೆ ಪಡೆದಿರುವುದು ರಾಜಕೀಯ ಪ್ರೇರಿತ ಎಂದು ಧಾರವಾಡ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ದೂರಿದರು. ಇದೊಂದು ಷಡ್ಯಂತ್ರದಿಂದ ನಡೆಯುತ್ತಿದೆ. ಕಳೆದ ಒಂದೂವರೆ ವರ್ಷದಿಂದ ತನಿಖೆ ನಡೆಸುತ್ತಿದ್ದಾರೆ. ಇಂದು ಅದಕ್ಕೆ ಎಲ್ಲದಕ್ಕೂ ಉತ್ತರ ಸಿಗಲಿ. ವಿನಯ್ ಕುಲಕರ್ಣಿ ಅವರಿಗೆ ಕೊಲೆ ಮಾಡುವ ಜಾಯಮಾನವಿಲ್ಲ, ಅವರು ಅಮಾಯಕರು ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಹೇಳಿದರು. ಬಿಜೆಪಿ ವಿರುದ್ಧ ಮಾತನಾಡಿದ್ದಕ್ಕೆ ಇದು ಸೇಡಿ ರಾಜಕಾರಣ ಮಾಡಲಾಗುತ್ತಿದೆ. ಸಿಬಿಐ ತನಿಖೆಗೆ ಅಡ್ಡಿಪಡಿಸುವುದಿಲ್ಲ, ಬೇಕಾದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನ ಅವರು ಬಂಧಿಸಲಿ, ಎಲ್ಲ ವಿಚಾರಣೆಯನ್ನ ಒಮ್ಮೆಲೆ ಮಾಡಿ ಮುಗಿಸಲಿ ಎಂದರು. ನಾವು ಅದೇ ಹೇಳಿದ್ವಿ, ಎಲ್ರಿಗೂ ಹೇಳಿದ್ವಿ, ಇವತ್ತು ಏನಾಗುತ್ತೆ ಮುಗಿದೋಗ್ಬಿಡ್ಲಿ, ಎಲ್ಲಿವರೆಗೂ ಇದನ್ನ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಅವ್ರ ಮೇಲೆ ಒಂದು ಅಸ್ತ್ರ ಇಟ್ಕೊಂಡು ಯಾಕೆ ಹೋಗ್ಬೇಕು, ಏನ್ ಮಾಡೋದು, ಯಾಕಂದ್ರೆ ಮಾಡ್ತಾರೆ ಅನ್ನೋದು ನಮ್ಗೆ ಮೊದಲೇ ಗೊತ್ತಿದೆ. ಇದು ಪೊಲಿಟಿಕಲಿ ಮೋಟಿವೇಟೆಡ್, ಯಾರು ಶಕ್ತಿಶಾಲಿಯಾಗಿ ಯಾರು ಬೆಳೆದಿದ್ದಾರೆ ಬೆಳೀತಾ ಇದ್ದಾರೆ ಮತ್ತು ಬಿಜೆಪಿಯನ್ನ ಯಾರು ಎದುರಿಸ್ತಾ ಇದ್ದಾರೆ ಅವ್ರನ್ನ ತುಳಿಯುವಂತ ಷಡ್ಯಂತ್ರ. ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಮಾಡ್ತಾ ಇದ್ದಾರೆ, ಇಲ್ಲಿ ವಿನಯ್ ಕುಲಕರ್ಣಿ ಅವ್ರಿಗೂ ಮಾಡ್ತಾ ಇದ್ದಾರೆ. ನಾಳೆ ಇಲ್ಲಿ ಇದ್ದಂಥ ನಾಯಕರು ಒಬ್ಬೊಬ್ಬರನ್ನು ತಗೋಬೋದು ಅವರು, ಆದ್ರೆ ಅದನ್ನ ಎದುರಿಸ್ಲಿಕ್ಕೆ ನಾವು ತಯಾರಿದ್ದೀವಿ. ಆಮೇಲೆ ಕ್ಲೀನ್ ಆಗಿ ನಾವೇನು ನಿರ್ಣಯ ತೆಗೆದುಕೊಂಡಿದ್ದೀವಿ ಅಂದರೆ ಏನು ಮಾಡೋದಿದೆ ಮಾಡಿಬಿಡ್ಲಿ ಅವರು, ಅರೆಸ್ಟ್ ಮಾಡ್ತಾರೆ ಮಾಡಲಿ, ಏನು ಮಾಡೋದಿದೆ ಮುಗಿಸ್ಬಿಡ್ಲಿ ಅವರು.